ಹಲೋ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಸುಮಲತಾ ಅಂಬರೀಶ್ ಅವರು ರಾಜಕೀಯದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಸಂಸದೆ ಹಾಗೂ ನಟಿಯಾಗಿರುವ ಸುಮಲತಾರವರು ಈಗ ಸದ್ಯಕ್ಕೆ ನಟನೆಯಿಂದ ದೂರ ಇದ್ದಾರೆ ಅಂತಾನೆ ಹೇಳ್ಬೋದು. ರಾಜಕೀಯದಲ್ಲಿದ್ದರು, ಕೆಲವೊಂದು ಸಿನಿಮಾಗಳಲ್ಲಿ ಇವರು ನಟಿಸಿದ್ರು. ಇನ್ನು ಇವರ ಮಗ ಅಭಿಷೇಕ್ ಅಂಬರೀಶ್ ಅವರು ಇವರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ, ನೀವು ರಾಜಕೀಯಕ್ಕೆ ಬರಲ್ವಾ ಅಂತ. ಈಗ ಯಾಕಮ್ಮ ಮಾತು ಬನ್ನಿ ಸುಮ್ಮನೆ ಇರ್ರಯ್ಯ ಅಂತ ಹೇಳಿ ಅವರನ್ನ ಅವರು ಅಪ್ಪನಂತೆ ಉಪಹಾರಕ್ಕೆ ಕರೆದೋದ್ರಂತೆ. ಇನ್ನು ಇವರು ರಾಜಕೀಯಕ್ಕೆ ಬರುವಂತಹ ಸುದ್ದಿಗಳು ಕೇಳಿ ಬರ್ತಾ ಇದೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಅಭಿಷೇಕ್ ಅಂಬರೀಶ್ ಅವರು ಮಳವಳ್ಳಿ ವಿಭಾಗದಲ್ಲಿ ಭಾಗವಹಿಸ್ತಾರೆ ಅಂತ ಕೇಳಿ ಬರ್ತಾ ಇದೆ. ಸುಮಲತಾ ಅಂಬರೀಶ್ ಅವರು ತಮ್ಮ ಸೋದರಳಿಯನ್ನ ಮದುವೆ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನ ನೋಡಿದಂತಹ ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ, ಅಭಿಷೇಕ್ ರವರ ಮದುವೆ ಯಾವಾಗ ಅಂತ. ಅದಕ್ಕೆ ಸುಮಲತಾ ಅಂಬರೀಶ್ ಅವರು ಇನ್ನು ಅವನಿಗೆ 28 ವರ್ಷ ಅಂತ ಹೇಳಿ ಸದ್ಯಕ್ಕೆ ಮದುವೆ ಮಾತಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಇವರನ್ನ ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಿದ್ರೆ ಇವರು ಕೂಡ ನಕ್ಕು ಸುಮ್ಮನಾಗಿದ್ದಾರೆ. ಅಭಿಷೇಕ್ ರವರು ರಾಜಕೀಯಕ್ಕೆ ಬರಬೇಕಾ? ಸುಮಲತಾ ಅಂಬರೀಶ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.